ಬೆಂಗಳೂರಿನಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಬಂತು ಸಂಕಷ್ಟ ಕೆಲವೆಡೆ ತೆರವು ಕಾರ್ಯಾಚರಣೆಗೂ ವಿರೋಧ ಕುಣಿಗಲ್ ಪಟ್ಟಣದಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಜಗಾರೆಡ್ಡಿ ಹಾಗೂ ಅಪರಾಧ ವಿಭಾಗದ ಪಿಎಸ್ಐ ಶೆಟ್ಟಳಪ್ಪ ಅವರ ತಂಡ ಫುಟ್ಪಾತ್ ಹಾಗೂ ಒತ್ತುವರಿ ರಸ್ತೆಯನ್ನು ತೆರವು ಮಾಡುವ ಕಾರ್ಯಾಚರಣೆ ಆರಂಭಿಸಿತ್ತು ತೆರವು ಕಾರ್ಯಾಚರಣೆ ತುಮಕೂರು ರಸ್ತೆಯ ಭಾಗದಿಂದ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದ ವ್ಯಾಪಾರಿಗಳು ನಂತರ ಸಹಕಾರ ನೀಡಿದರು ಕಲ್ ಬಿಲ್ಡಿಂಗ್ ಬಳಿಯಲ್ಲಿ ರಸ್ತೆ ಹಾಗೂ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಪುರಸಭಾ ಮುಖ್ಯಾಧಿಕಾರಿ ಜಗಾರೆಡ್ಡಿ ನೇತೃತ್ವದಲ್ಲಿ ಮುಂದೆ ಆಗುತ್ತಿದ್ದಂತೆ ಅಲ್ಲಿದ್ದ ವರ್ತಕರ ಗುಂಪು ಸಂತೋಷ್ ನೇತೃತ್ವದಲ್ಲಿ ಅಧಿಕಾರಿಗಳ ಮೇಲೆ ವಾಗ್ವಾದಕ್ಕಿಳಿಯಿತು ಈ ಸಂದರ್ಭದಲ್ಲಿ ನಮಗೆ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ವರ್ತಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದಾಗ ನಿಮ್ಮ ದಾಖಲಾತಿಗಳನ್ನು ತನ್ನಿ ಪರಿಶೀಲಿಸೋಣ ಎಂದು ಜಗಾರೆಡ್ಡಿ ಅದಕ್ಕೆ ತಣ್ಣೀರೆರಚಿದರು ಕುಣಿಗಲ್ ಪಟ್ಟಣದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಯನ್ನು ಹಲವಾರು ನಾಗರಿಕರು ಸ್ವಾಗತಿಸಿದ್ದಾರೆ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಸಂಪೂರ್ಣವಾಗಿ ಕುಣಿಗಲ್ ಪಟ್ಟಣದ ಪಾದಚಾರಿಗಳನ್ನು ಸುರಕ್ಷಿತವಾಗಿ ನಡೆಯುವಂತೆ ಸ್ಥಳಾವಕಾಶ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಆದ್ರೆ ಪ್ರತಿಯೊಂದು ಎಲ್ಲಾ ಕಡೆ ಕುಣಿಗಲ್ನಲ್ಲೆಲ್ಲ ಆಗ್ಬೇಕು ಎಲ್ಲೋ ಒಂದ್ ಕಡೆ ಮುನಾಸಬಿ ಮಾಡೋದು ಯಾರ್ದೋ ಒತ್ತಡಕ್ಕೆ ಮಣಿಯೋದು ಆದ್ರೆ ನಾಳೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಯಾರು ಜನಪ್ರತಿನಿಧಿಗಳೆಲ್ಲ ಹೋರಾಟ ಮಾಡ್ಬೇಕಾಯ್ತದೆ ಧೈರ್ಯ ಮಾಡಿ ನಾವು ಬೇಡ ಅಂತ ಆದ್ರೆ ಇಲ್ಲ ಅವ್ರೇ ಸ್ವಂಚ ಆಗಲ್ಲ ಸರ್ಕಾರಿ ಜಾಗದಲ್ಲಿ ಯಾರೇ ಮಾಡಿದ್ರು ಒತ್ತುವರಿ ಒತ್ತುವರಿನೇ ಎಲ್ಲ ಕುಣಿಗಲ್ ಪಟ್ಟಣದಲ್ಲೆಲ್ಲ ಮಾಡ್ಲಿ ಸುಮ್ಮನೆ ಇವತ್ತೆಲ್ಲ ಒಂದ್ ಕಡೆ ಮಾಡ್ಬಿಟ್ಟು ಹೋದ್ರೆ ಇನ್ನೊಬ್ರು ಅಲ್ಲಿ ವ್ಯಾಪಾರ ಮಾಡೋರು ಅಲ್ಲಿ ಹಾಕ್ಬಿಟ್ರೆ ಎಲ್ಲಿ ಅಲ್ಲಿ ಹಾಕ್ಬಿಡ್ತಾರೆ ಇದು ಯಾವ 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 ಗ್ರೌಂಡ್ಸ್ ಮೇಲೆ ಇವ್ರು ಮಾಡ್ತಾರೆ ಯಾವ್ದು ಒತ್ತಡಕ್ಕೆ ಮಾಡುದು ಅಧಿಕಾರಿಗಳು ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇದೀವಿ ಸರ್ ಯಾಕಂದ್ರೆ ಇದೇ ತರ ಮಾಡ್ರೆ ನೀವು ಮಾಧ್ಯಮದವ್ರು ನೋಡಿ ಏನಾಯ್ತದ ಈ ವ್ಯವಸ್ಥೆ ಅಂತ ತೆರವು ಮಾಡಿಸಿ ಕುಣಿಗಲ್ಲೆಲ್ಲ ಒಳ್ಳೇದು ಯಾಕಂದ್ರೆ ಜನಕ್ಕೆ ಅನುಕೂಲ ಆಗ್ಲಿ ನಮಗೂ ಅನಾನುಕೂಲ ಆಗದೆ ಯಾರೋ ಒಬ್ಬರದ ವೈಯಕ್ತಿಕ ದ್ವೇಷ ತಂದು ಮಾಡೋದು ಸರಿ ಇಲ್ಲ.